ದರ್ಶನ್ ಶೂಗಳನ್ನ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಇವರು ಸೀಸ್ ಮಾಡಿದ್ದಾರೆ. ಮೈಸೂರು ಹೋಟೆಲ್ನಿಂದ ಹೊಸಕೆರೆ ಹಳ್ಳಿಗೆ ಬಂದಿದೆ ಅಂತ ಹೇಳ್ತಾರೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಕೆಲವು ಶೂಗಳಿದ್ವು, ಆ ಕೆಲವು ಶೂಗಳ ಪೈಕಿ ಒಂದು ಶೂವನ್ನ ಪೊಲೀಸರು ಸೀಸ್ ಮಾಡಿಕೊಂಡು ಬಂದಿದ್ದಾರೆ ಅಂತ ಇಲ್ಲಿ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾರೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾರೆ ಪೊಲೀಸರು, ಆ ನಂತರದಲ್ಲಿ ಸೀಸ್ ಮಾಡುವ ಕೆಲಸಗಳಾಗತ್ತೆ, ಹ್ಯಾಂಡ್ ಓವರ್ ಮಾಡ್ತಾರೆ ವಿಜಯಲಕ್ಷ್ಮಿ ಅವರು ಅವತ್ತಿನ ಆ ಬಟ್ಟೆ ಮತ್ತು ಶೂಗಳು ಏನು ಅವೆಲ್ಲವನ್ನು ಕೂಡ ಹಸ್ತಾಂತರ ಮಾಡ್ತಾರೆ. ಇದೆಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಕೂಡ ಪೊಲೀಸರು ಮಾಡಿಕೊಂಡಿರ್ತಾರೆ. ಆದರೆ ಈಗ ಪ್ರಶ್ನೆ ಆಗಿರೋದು, ದರ್ಶನ್ ಅವರ ಸ್ಟೇಟ್ಮೆಂಟ್ನಲ್ಲಿ ಅವರು ತಾನು ಆ ದಿನ ಧರಿಸಿದ್ದು ಚಪ್ಪಲಿ ಮತ್ತು ಟೀ ಶರ್ಟ್ ಜೀನ್ಸ್ ಅಂತ ಹೇಳ್ತಾರೆ. ದರ್ಶನ್ ಸ್ಟೇಟ್ಮೆಂಟ್ನಲ್ಲಿ ಚಪ್ಪಲಿ ಅಂತ ಇದ್ದಾಗ ಸೀಸ್ ಪ್ರಕ್ರಿಯೆಯಲ್ಲಿ ಚಪ್ಪಲಿ ಇರಬೇಕಾ ಶೂ ಇರಬೇಕಾ ಅನ್ನೋದು ಸಿ ವಿ ನಾಗೇಶ್ ಅವರ ಪ್ರಶ್ನೆ. ಶೂ ಯಾಕೆ ಪಡ್ಕೊಂಡು ಹೋಗ್ತಾರೆ, ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾರೆ, ಅಲ್ಲಿ ಶೂಗಳಿರುತ್ತೆ ಹಲವಾರು, ಅದರಲ್ಲಿ ಒಂದು ಶೂವನ್ನು ಇವರು ತೆಗೆದುಕೊಂಡು ಬರ್ತಾರೆ, ಇದನ್ನೇ ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಜೊತೆಗೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಆ ಶೂ ಮೇಲೆ ಬಿದ್ದಿತ್ತು ಅಂತ ಹೇಳ್ತಾರೆ. ಸೊ ಈ ಈ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಅವರು ಮೈಸೂರಿಗೆ ಹೋಗಿರ್ತಾರೆ, ಹೊಸಕೆರೆ ಹಳ್ಳಿಗೆ ಬಂದಿದೆ ಅಂತಾರೆ. ಈ ಕನ್ಫ್ಯೂಷನ್ ಏನಿದೆಯಲ್ಲ, ಇಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನುವಂತಹ ವಾದವನ್ನು ಸಿ ವಿ ನಾಗೇಶ್ ಅವರು ಮಾಡ್ತಾ ಇರೋದು. ಮೈಸೂರು ಹೋಟೆಲ್ನಿಂದ ಹೊಸಕೆರೆ ಹಳ್ಳಿಗೆ ಬಂದಿದ್ದೆ ಅಂತ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಮನೆಯಲ್ಲಿ ಹೋಗಿ ಪೊಲೀಸರು ಸೀಸ್ ಮಾಡುವ ಸಂದರ್ಭದಲ್ಲಿ ಶೂವನ್ನು ಪಡ್ಕೊಂಡಿದ್ದಾರೆ. ಶೂ ಮಾತ್ರ ಅಲ್ಲ, ಅದಿನ ಬಟ್ಟೆಗಳನ್ನು ಕೂಡ ಪಡ್ಕೊಂಡಿದ್ರು, ಬೆಲ್ಟು ಬಟ್ಟೆ ಇತ್ಯಾದಿ ಎಲ್ಲವೂ. ಆದರೆ ಈಗ ಕೇವಲ ಆ ಶೂ ಮತ್ತು ಚಪ್ಪಲಿಯಲ್ಲಿ ಆಗಿರ್ತಕ್ಕಂತಹ ಮಿಸ್ಟೇಕ್ ಏನಿದೆಯಲ್ಲ ಅದನ್ನು ಕೋರ್ಟ್ ಮಾಡಿ ಅವರು ಅದನ್ನಷ್ಟೇ ಪ್ರಸ್ತಾಪಿಸ್ತಾ ಇದ್ದಾರೆ. ಮೈಸೂರು ಹೋಟೆಲ್ನಿಂದ ಹೊಸಕೆರೆ ಹಳ್ಳಿಗೆ ಬಂದಿದ್ದೆ ಅಂತ ದರ್ಶನ್ ಅವರ ಸ್ಟೇಟ್ಮೆಂಟ್ನಲ್ಲಿದೆ. ವಿಜಯಲಕ್ಷ್ಮಿ ಮನೆಗೆ ಹೋಗಿ ಶೂ ಕಲೆ ಹಾಕ್ತಾರೆ ಅಂತ ಇಲ್ಲಿ ವಾದ ಮಾಡ್ತಿದ್ದಾರೆ.